ವಾಟ್ ಇಸ್ ದಿಸ್? ಏನ್ರಿ ಇದು? ಏನ್ರಿ ಇದೆಲ್ಲ? ಲಾಕಪ್ ಡೆತ್ ಕೇಸ್ ನಲ್ಲಿ ನಿಮ್ ಕೈವಾಡ ಇದೆ ಅಂತ ಎಲ್ಲಾ ಪೇಪರ್ ಅಲ್ಲೂ ಬರ್ತಿದಾರಲ್ರಿ. ಪೇಪರ್ನವ್ರಿಗೆ ಏನ್ ಬಿಡಿ ಸರ್, ಕಡ್ಡಿ ಅಳ್ಳಾಡಿದ್ರೆ ಸಾಕು, ಕಾಳಿಂಗ ಸರ್ಪನೆ ಹೋಯ್ತು ಅಂತಾರೆ. ಬಾಯಿದೆ ಅಂತ ಬಂದದ್ದೆಲ್ಲ ಮಾತಾಡ್ಬೇಡ್ರಿ. ಪತ್ರಿಕೆಗಳು ಮನಸ್ಸು ಮಾಡಿದ್ರೆ ಸರ್ಕಾರನ ಉಳಿಸ್ಲೂಬಹುದು, ಉಳಿಸ್ಲೂಬಹುದು. ನಾವಿದ್ರೆ ಅಲ್ವೇನ್ರಿ ಪತ್ರಿಕೆಗಳು ಇರೋದು? ಇಲ್ದೆ ಹೋದ್ರವರು ಕಾಗೆ ಗೂಬಿಗಳ ಮೇಲೆ ಕತೆ ಬರೀಬೇಕಾಗುತ್ತೆ. ಬರೀ ಪೇಪರ್ನಲ್ಲಿ ಮಾತ್ರ ಅಲ್ಲ, ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಅನ್ನೋ ಹಾಗೆ ಜನ ಎಲ್ಲ ನಿಮ್ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ಜನಗಳಿಗೇನ್ ಬಿಡ್ರಿ, ಹೊಸ ನೋಟು ಹಳೆ ಎಂಡ ತೋರ್ಸಿದ್ರೆ ಸಾಕು, ಒಂದ್ ಕತ್ತೆಗೂ ಓಟ್ ಹಾಕಿ ಗೆಲ್ಲಿಸ್ಬಿಡ್ತಾರೆ. ಅವ್ರ ಮಾತೆಲ್ಲ ಲೆಕ್ಕಕ್ಕೆ ತಗೋತಾ ಇದ್ರಿ. ರೇ, ಜನ ನಮ್ ಮೇಲಿಟ್ಟಿರೋ ನಂಬಿಕೆಗೆ ಇದೇನ್ರಿ ನೀವು ಕೊಡ್ತಿರೋ ಬಹುಮಾನ? ಅಲ್ಲ, ನಾ ಏನ್ ಮಾಡಬಾರ್ದು ಮಾಡಿದೀನಿ ಅಂತ ನೀವೆಲ್ಲ ಹರ್ಚ್ಕೋತಾ ಇದೀರಾ? ಹರ್ಚ್ಕೊಳ್ಳದ? ಒಬ್ಬ ಅಮಾಯಕನಿಗೆ ಕೆಲಸದ ಆಸೆ ತೋರಿಸಿ ಅವನ ಹತ್ರ 1 ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದು ತಪ್ಪಲ್ವಾ? ಕೆಲಸನ ಕೊಡಿಸದೆ ಅವನ್ ದುಡ್ಡು ತಿರುಪ್ತಿ ತೋರಿಸಿ ಅವನ್ನ ಲಾಕಪ್ ನಲ್ಲಿ ಹೊಡೆದು ಸಾಯಿಸಿ ಆ ಕೇಸ್ ನ ಮುಚ್ಚಾಕಿ ತಪ್ಪಲ್ವಾ? ನೀವುಗಳೆಲ್ಲ ಮಾತಾಡ್ತಿರೋ ದಾಟಿ ನೋಡಿದ್ರೆ ಇದೆಲ್ಲ ಅವ್ರ ಕೈವಾಡನೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವೆಲ್ಲ ಮಂತ್ರಿಗಳಾದ್ಮೇಲೆ ಯಾರು ಒಂದ್ ತಪ್ಪನ್ನು ಮಾಡೇ ಇಲ್ವಾ? ಅದೆಷ್ಟು ಕೊಲೆಗಳನ್ನ ಮಾಡಿ ನೀವು ಈ ಸೀಟಲ್ಲಿ ಕೂತಿದ್ದೀರಾ ಅಂತ ನನಗೆ ಗೊತ್ತಿಲ್ವಾ? ಈ CM ಇಡೀ ಸಮಾಜನೇ ಲಾಕಪ್ ಮಾಡಿ ದಿನ ಒಂದಲ್ಲ ಒಂದ್ ರೀತಿ 100 ಜನ ಅಮಾಯಕರನ್ನ ಸುಲಿಗೆ ಮಾಡ್ತಾ ಇದಾರಲ್ಲ, ಹತ್ತಪ್ಪಲ್ವಾ? ನಾನ್ ಲಾಕಪ್ ಡೆತ್ ನಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳ್ತಾ ಇದೀರಲ್ಲ, ಆದ್ರೆ ನೀವುಗಳು ಮಾಡ್ತಿರೋದೇನು? ಡೆತ್ ಆಫ್ ಸೊಸೈಟಿ, ಡೆತ್ ಆಫ್ ಫ್ರೀಡಂ. ಸಾಕು, ನಿಲ್ಲಿಸ್ರಿ ನಿಮ್ಮ ಹದ್ದು ಮೀರದ ಮಾತನ್ನ. ಈ ಕ್ಷಣವೇ ರಾಜೀನಾಮೆ ಕೊಟ್ಟರೋ ಸರಿ, ಇಲ್ದೇ ಇದ್ರೆ ನಿಮ್ಮ ಬಗ್ಗೆ ಡಿಸಿಪ್ಲಿನರಿ ಆಕ್ಷನ್ ತೆಗೆದುಕೊಳ್ಳಿ ಅಂತ ಪಾರ್ಟಿ ಪ್ರೆಸಿಡೆಂಟ್ ಗೆ ರೆಕಮೆಂಡ್ ಮಾಡಬೇಕಾಗುತ್ತೆ. ರೇ ಚೀಫ್ ಮಿನಿಸ್ಟ್ರೆ, ನೀವು ತುಂಬಾ ಚೀಪಾ ಮಾತಾಡ್ತಿದೀರಾ. ಅಲ್ರಿ, 1 ಲಕ್ಷ ರೂಪಾಯಿ ಹಣ ಸುರಿದು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿರೋದು ರಾಜೀನಾಮೆ ಕೊಡಕ್ಕಲ್ಲ. ನನ್ನ ರಾಜೀನಾಮೆ ಕೇಳೋ ಹಕ್ಕು ನಿಮಗೂ ಇಲ್ಲ, ಓಟ್ ಹಾಕಿರೋ ಜನಕ್ಕೂ ಇಲ್ಲ. ಯಾಕೆ ಅಂತ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ನನ್ನ ಖಜಾನೆ ಖಾಲಿ ಮಾಡಿ ಗೆದ್ದು ಬಂದಿದ್ದೀನಿ ಹೊರತು ಸರ್ಕಾರದ ಖಜಾನೆ ಅಲ್ಲ ರೀ. ರೀ ಚೀಫ್ ಮಿನಿಸ್ಟ್ರೆ, ಹಣ ಬಿತ್ತಿ ಹಣ ಬೆಳೆಯೋದೆ ಪೊಲಿಟಿಷಿಯನ್ ಪ್ರೊಫೆಷನ್ ಅಂತ ನನಗಿಂತ ಸೀನಿಯರ್ ಆಗಿರೋ ನಿಮಗೂ ಗೊತ್ತು, ಅವ್ರಿಗೂ ಗೊತ್ತು. ಅಲ್ರಿ, ಮಾಂಸ ತಿಂತೀವಿ ಅಂತ ಹೇಳಿ ಮೂಳೆನ ಕತ್ತಿಗೆ ಹಾಕೊಂಡು ತಿರುಗಾಡೋದಕ್ಕಾಗುತ್ತೇನ್ರಿ? ಇಲ್ಲಿ ನೋಡ್ರಿ, ನೀವಾಗೆ ರಾಜೀನಾಮೆ ಕೊಟ್ಟರೋ ಸರಿ, ಇಲ್ದೆ ಇದ್ರೆ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗ್ತದೆ. ಓಹೋ, ಈ ಕಾಲದಲ್ಲಿ ಖಾದಿ ಹಾಕೊಂಡು ಗಾಂಧಿ ತರ ಮಾತಾಡೋ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಕ್ಕೆ ಲಾಯಕ್ಕಿಲ್ಲ. ತಾಳು. ತಗೋ ನನ್ನ ರಾಜೀನಾಮೆ, ಇದನ್ನ ಜೇಬಲ್ ಇಟ್ಕೊಂಡು ಒಟ್ಟು ಈ ಸೀಟನ್ನು ಖಾಲಿ ಮಾಡು. ಈ ಸೀಟಿಗೆ ನಾನು ಬರ್ತಾ ಇದ್ದೀನಿ, ಬರ್ಲಾ? ಎಲ್ಲಿಗೋ ಹೋಗ್ತಿದ್ಯಾ? ಹುಗಿರಿ ಮೊಗ್ಗೆ, ಇದ್ರೆ ಈ ಊರು ಬಿದ್ರೆ ಮುನ್ನೂರು ಅನ್ನಂಗೆ, ನಾವ್ ಎಲ್ಲಿಗಾದ್ರೂ ಹೋಗ್ತೀವಿ, ನಿಮ್ಗೆ ಯಾಕ್ರಿ? ಲೋ ಯಾಟೆ, ನೀ ಎಲ್ಲಿಗೆ ಹೋದ್ರು ನನಗಿಂತ ಒಳ್ಳೇದಾನಿ ಸಿಗಲ್ವು? ತೆಗೀರಿ ಯಾತ ಸೇಮೆ ದಣಿ ನೀವು. ಯಾವಾಗ ಏನ್ ಕೇಳಿದ್ರು ಬೆಳಿಗ್ಗೆ ಶೇವಿಂಗ್ ಮಾಡೋವಾಗ ಜ್ಞಾಪಿಸು ಅಂತೀರಾ. ಅಲ್ರಿ, ಈಗ ಮಿನಿಸ್ಟರ್ ಆಗಿದ್ದೀರಾ, ಮುಂದೆ ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂತ ನಾನ್ ಅನ್ಕೊಂಡ್ರೆ MM ಅಲ್ಲಿ ಕುತ್ಕೊಂಡ್ ಬರಂಗ ಆಗಿದ್ರಲ್ರಿ. ಹಾಗನ್ಬೇಡ್ವು, ಮುಂದೆ ನಾನು ಮುಖ್ಯಮಂತ್ರಿ ಆಗೋನು. ಹೋಗಿರಿ ಮಕ್ಕೆ. ರೀ, ಒಂದ್ಸರಿ ಆದ್ರೂ ನಿಮ್ ಮಕ್ಕಳನ್ನ ಕರೆಕ್ಟ್ ಆಗಿ ಕನ್ನಡಿ ನೋಡ್ಕೊಂಡಿದ್ರನ್ರಿ? ನಿಮ್ ಲಾಯರ್ ಜಾಗ್ಟೆ ಹೊಡೆದ. ಇಲ್ಲಿ ನೋಡಿ, ಈ ನಿಮ್ SI PP ಊತ ನಿಂತಿದ್ದಾನೆ. ಅಲ್ಲೇನ್ ನೋಡ್ತಾರೆ, ಇಲ್ಲಿ ನೋಡ್ರಿ. ಈಗಲೂ ಕಾಲ ಮಿಂಚಿಲ್ಲ, ನನ್ನ ಹತ್ರ ಎಕ್ಸ್ಟ್ರಾ ಟಿಕೆಟ್ ಇದೆ. ನೀವು ನನ್ನ ಜೊತೆ ವಿಜಯವಾಡಕ್ ಬಂದ್ರಿ, ಗೆದ್ರಿ, ಇಲ್ಲ ಜನಗಳ ನಿಮ್ಮನ್ನ ತಿರುಪ್ತಿ ಕಳ್ಸ್ಬಿಡ್ತಾರ ನೋಡಿ. ನಾನ್ ಹೋಗಲ್ವೋ, ನಾನೇ ಅವ್ರು ಕಳ್ಸ್ಕೊಡ್ತೀನಿ. ಓಹೋ, ಹಾಗಾ? ಹಾಗಾದ್ರೆ ಒಂದು ಸ್ಮಾಲ್ ಪ್ರೆಸೆಂಟೇಷನ್. ಏನದು? ಟೈಮ್ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ, ಹಿಡ್ಕೊಳ್ಳಿ, ಯಾವ್ದಕ್ಕೂ ಬೇಕಾಗುತ್ತೆ, ಬರ್ತೀನಿ. ಗೋವಿಂದ 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 ಗೋವಿಂದ. ಇದೇನೆಯಾ ನೀವು ನನ್ನ ಕೂಡ ಬಹುಮಾನ? ನಾನ್ ನಿಮ್ಮನ್ನ ನನ್ನ ಕೈ ಅನ್ಕೊಂಡಿದ್ದೆ, ಆದ್ರೆ ನೀವು ನನ್ನನ್ನೇ ತೊಳೆದು ಬಿಟ್ರಿ. ಜನ ಇರ್ಲಿ, ನನ್ನ ಕಾಲ್ನೆಕ್ಟಿದ್ ನಾಯಿಗಳೇ ನನ್ನನ್ನ ಕಚ್ಚೋ ಹಾಗಾಯ್ತಲ್ಲಯ್ಯ. ನಾನು ಸಮಾಜದ ಸಮಾಧಿ ಮೇಲೆ ನನ್ನ ಸಾಮ್ರಾಜ್ಯ ಕಟ್ಟೋಣ ಅಂತ ಇದ್ದೆ, ಆದ್ರೆ ನೀನು ಶಾಂತಿನಗರದಲ್ಲಿ ಗಲಾಟೆ ಮಾಡಿದೆ, ಲಾಕಪ್ ಡೆತ್ ಕೇಸ್ ಓಪನ್ ಆಯ್ತು. ನಾನೇನ್ ಮಾಡ್ಲಿ, ಜನಗಳನ್ನ ಹಿಡ್ಕೊಂಡು ಹೊಡೆದ್ರೆ ಆ ಜನ್ಮ ನನ್ನ ಹುಡ್ಕೊಂಡ್ ಬರ್ತಾನೆ ಅನ್ಕೊಂಡೆ. ಮತ್ತೀಗ ಏನ್ ಮಾಡ್ತೀಯ? ನಾಳೆ ರಾತ್ರಿ ನಿಮ್ ನಿದ್ರೆಗೆ ಆ ಜನ್ಮನ್ ಸಾವಿನ ಸುದ್ದಿನೇ ಲಾಲಿ ಹಾಡಾಗೋಗ್ ಮಾಡ್ತೀನಿ. ನಿಜವಾಗ್ಲೂ ಯೋಚನೆ ಮಾಡಬೇಡಿ ಸರ್, ನಾನ್ ಹಿಡ್ಕೊಂಡಿರೋ ಈ ತಿರುಪತಿ ತಿಮ್ಮಪ್ಪನ ಚಂಬಿನ ಮೇಲೆ ಆಣೆ. ನಮ್ಮ ಪ್ಲಾನ್ ಪ್ರಕಾರ ಲಾಯರ್ ಕಪ್ಪನಿಪತಿ ಸತ್ತ. ನಮ್ ಮುಂದಿನ ಬೇಟೆ SI ರಾಜಶೇಖರ್. ಎಲ್ಲೋ ಜನ್ಮ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ವಾ? ನಿನಗ್ ಗೊತ್ತಿಲ್ಲ?
ಎಲ್ಲಿದ್ದಾನೆ ಅಂತ ಗೊತ್ತಿಲ್ವಾ? ಜನ್ಮ ಇಲ್ಲಿ ಏನೋ ಗೊತ್ತಿಲ್ದೇ ಇರೋರನ್ನ ಪೀಡಿಸಿದ್ರೆ ಅವರೇನ್ರಿ ಹೇಳ್ತಾರೆ? ಅಧಿಕಾರ ಇದೆ ಅಂತ ಅಮಾಯಕರ ಮೇಲೆ ಕೈ ಮಾಡಬೇಡಿ. ಕಾಕಿ ಬಟ್ಟೆ ಇರೋದು ಕಾಯೋದಕ್ಕೆ, ಕಾಡೋದಕ್ಕಲ್ಲ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಈ ಶಾಂತಿನಗರದಲ್ಲಿ ಶಾಂತಿ ಇರಬೇಕು. ನಿಮ್ಗೆಲ್ಲ ಇದೊಂದೇ ಜನ್ಮ ಸಾಕು ಅನ್ಸಿದ್ರೆ ಸ್ಟೇಷನ್ಗೆ ಬಂದು ಜನ್ಮ ಇರೋ ಜಾಗ ತಿಳಿಸಿ, ಇಲ್ಲ ನಾಳೆ ಬಂದು ನಿಮ್ಗೆಲ್ಲ ಪುನರ್ಜನ್ಮ ಕೊಡ್ತೀನಿ. ಮೈಂಡ್ ಇಟ್, ದಿಸ್ ದ ಫೈನಲ್ ವಾರ್ನಿಂಗ್. ನೀವೇ ಹಳ್ಳ ತೋಡ್ಕೊಂಡು ಅದರಲ್ಲಿ ನೀವೇ ಮಲಕೊಂಡು ಮಣ್ಣು ಮುಚ್ಚೋದಕ್ಕೆ ಬಂದವನ್ನ ಬೈತಾ ಇದ್ದೀರಾ? ಏನ್ ಹೇಳ್ತಿದ್ದೀರಾ? ನಮ್ಮ ಹಕ್ಕು ಬಾಧ್ಯತೆಗಳನ್ನ ಇಂಥವನ ಬಾರ್ಗೋಲಲ್ಲಿಟ್ಟು ಬರಿಗಳ ಮೂಲಕ ಅವನು ವಾಪಸ್ ಕೊಡೋದಕ್ಕೆ ಬಂದ್ರೆ ಅವನನ್ನು ಬೈದ್ರೆ ಇನ್ನೇನಂತಾರೆ? ಸ್ವಾತಂತ್ರ್ಯ ದಿನಾಚರಣೆ ದಿನ ಅಮರ್ ಸತ್ಯಕ್ಕಾಗಿ ಹೋರಾಡ್ದ, ಅವತ್ತು ನೀವೆಲ್ಲ ಕಣ್ಣು ಮುಚ್ಕೊಂಡಿಲ್ದೆ ಅವನಿಗೆ ಬೆಂಬಲವಾಗಿ ನಿಂತಿದ್ದಿದ್ರೆ ನಮ್ಗೆ ಇವತ್ತು ಈ ಗತಿ ಬರ್ತಿರ್ಲಿಲ್ಲ. ಕೆಲಸದ ಆಸೆ ತೋರಿಸಿ ಲಂಚ ತಕೊಂಡು ಕೊಲೆ ಮಾಡಿಸಿದ ಮಿನಿಸ್ಟರ್ನ ನ್ಯಾಯಾಲಯದಲ್ಲಿ ನಿಲ್ಲಿಸಿದ ಅಮರಿಗೆ ನ್ಯಾಯ ಸಿಗ್ಲಿಲ್ಲ, ಶಿಕ್ಷೆ ಆಯ್ತು. ಆಗ್ಲೂ ನಾವು ಅವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಅವನು ಇಷ್ಟೆಲ್ಲ ಮಾಡಿದ್ದು ಯಾರಿಗಾಗಿ? ಅವನ ಮನೆಯವ್ರಿಗಾಗ ಅಲ್ಲ, ನಿಮಗಾಗಿ, ಈ ಶಾಂತಿನಗರದ ಜನತೆಗಾಗಿ. ಅದಕ್ಕೆ ಬದಲಾಗಿ ನೀವು ಅವನು ಕೊಟ್ಟ ಬಹುಮಾನ ಏನು? ಅವನ ತಾಯಿ ತಂಗಿ ಸಾವು. ಬೇಡಪ್ಪ, ನಾವ್ ಈಗ್ಲೇ ನೊಂದಿದ್ದೀವಿ, ನಮ್ಮನ್ನು ನೋಯಿಸ್ಬೇಡ. ನಾನೇನ್ರೋ ನೋಯಿಸೋದು? ಈ ಶಾಂತಿ ನಗರಕ್ಕೆ ಶನಿ ವಕ್ರಿಸಿದೆ. ನೀವ್ ಹೀಗೆ ಸುಮ್ಮನೆ ಇದ್ರೆ ಮನೆ ಬಾಗಿಲಿಗೆ ಬಂದಿರೋ ಶನಿ ಹೆಗಲೇರಿ ಬಿಡುತ್ತೆ. ಹಾಗಾಗ್ಬಾರ್ದಪ್ಪ, ಇದಕ್ ನೀನೇ ಒಂದ್ ದಾರಿ ತೋರಿಸು. ಇಂಥ ಹಲ್ಕ ಜನ ಬಗ್ಗಿದ್ರೆ ಜುಟ್ಟು ಹಿಡಿತಾರೆ, ಎದ್ರೆ ಕಾಲು ಹಿಡಿತಾರೆ. ನಮ್ ಜುಟ್ಟು ಹಿಡಿಯೋದಕ್ಕೆ ಬಂದಿದ್ನಲ್ಲ ಎಸ್ ಐ, ಅವನು ನಮ್ ಕಾಲು ಹಿಡಿಯೋ ಹಾಗೆ ಮಾಡ್ಬೇಕು. ಎಂತ ತಪ್ಪು ಮಾಡ್ತಿದ್ದೀರ ಗೊತ್ತಾ? ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಕೈ ಮಾಡೋದು ದೊಡ್ಡ ಅಪರಾಧ. ಅದೇ, ಒಬ್ಬ ಪೊಲೀಸ್ ಆಫೀಸರು ನಮ್ಮಂತವ್ರ ಮೇಲೆ ಕೈ ಮಾಡಿದ್ದು ಅಪರಾಧ ಅಲ್ವೋ? ರಾಜಶೇಖರ್ ಏನ್ರಿ ಇದೆಲ್ಲ? ರೀ, ಅಲ್ಲಿ ಅವ್ರನ್ನೇನ್ರಿ ಕೇಳ್ತೀರಾ? ಇಲ್ಲಿ ನಮ್ಮನ್ ಕೇಳ್ರಿ. ಆ ಅಮರ್ ಇರೋ ಜಾಗ ತೋರಿಸ್ತಿದ್ರೆ ಎಲ್ಲರನ್ನು ಹೊಡೆದು ಜನ್ಮ ಜಾಲಾಡಿಸ್ತೀವಿ ಅಂತ ಹೆದರಿಸಿದ್ದು ಅಪರಾಧ ಅಲ್ವಾ? ಅವ್ನ ಇರೋ ಜಾಗ ಗೊತ್ತಿಲ್ಲ ಅಂದಿದ್ದಕ್ಕೆ ನೋಡಿ ಸಾರ್, ನಿಮ್ ಡಿಪಾರ್ಟ್ಮೆಂಟ್ ಎಂತ ಬಹುಮಾನ ಕೊಟ್ಟಿದೆ ಅಂತ. ನಿಮ್ಮ ಡಿಪಾರ್ಟ್ಮೆಂಟ್ನವರು ಇಲ್ಲಿವರೆಗೂ ಲಂಚಕೋರರು ಅಂತ ಪಟ್ಟ ತಗೊಂಡಿದ್ರು, ಈಗ ನಮ್ಮಂತವ್ರು ಚಟ ಕಟ್ಟೋಕ್ಕೂ ಶುರು ಮಾಡಿದ್ದಾರೆ. ಅಲ್ಲ ಸರ್, ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರಿಗೆ ಸ್ವಲ್ಪನಾದ್ರೂ ಹೃದಯ ಮನುಷ್ಯತ್ವ ಏನೂ ಇಲ್ವಾ? ಐ ಆಮ್ ಸಾರಿ, ದಯವಿಟ್ಟು ಕ್ಷಮಿಸಿ, ನಮ್ಮೂರು ಹೀಗೆಲ್ಲ ನಡ್ಕೋತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮೊದ್ಲು ನಿಮ್ಗೇನು ಗೊತ್ತಾಗಲ್ಲ ಸರ್, ಎಲ್ಲ ಮುಗಿದ ಮೇಲೆ ಗೊತ್ತಾಗೋದು. ಪ್ರಾಣ ಹೋದ್ಮೇಲೆ ಸತ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಬೆಂಕಿ ಆರಿದ್ಮೇಲೆ ಸುಟ್ಟಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಹೋಗ್ಲಿ, ನೀವೇನ್ ಮಾಡ್ತಾ ಇದ್ದೀರಿ ಅಂತ ಏನಾದ್ರೂ ಗೊತ್ತಿದ್ಯಾ? ಗೊತ್ತಿಲ್ಲದಿದ್ರೆ ಹೇಳಿ, ಯೂನಿಫಾರ್ಮ್ ಬಿಚ್ಚು ಬನ್ನಿ, ತೋರಿಸ್ತೇವೆ. ನೋಡಿದ್ರೇನ್ರಿ, ನೀವು ಮಾಡಿರೋ ಬೇಜವಾಬ್ದಾರಿ ಕೆಲಸದಿಂದ ನಮ್ಮ ಡಿಪಾರ್ಟ್ಮೆಂಟ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ರಲ್ರಿ. ನಾವು ಗೂಂಡಾಗಿರಿ ತಡೆಗಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ನೀವೇ ಗೂಂಡಾಗಿರ ತರ ನಡ್ಕೋತಾ ಇದ್ದೀರಲ್ರಿ. ಸರ್, ಪ್ರಾಕ್ಟಿಕಲ್ ಪ್ರಾಬ್ಲಮ್. ಪೊಲೀಸ್ ಸ್ಟೇಷನ್ ದೇವಸ್ಥಾನ ಇದ್ದಾಗೆ, ಅದರಲ್ಲಿರೋ ನಾವುಗಳೆಲ್ಲ ಪೂಜಾರಿಗಳು, ಕಷ್ಟ ಅಂತ ಬರೋರು ಭಕ್ತಾದಿಗಳು. ಅವ್ರ ಕಷ್ಟನ ತಿಳ್ಕೊಂಡು ಪರಿಹಾರ ನೀಡೋದೆ ನಾವು ಕೊಡೋ ಪ್ರಸಾದ. ಅಂಥ ಪೂಜಾರಿ ಆಗೋಕ್ ಯೋಗ್ಯತೆ ಇಲ್ದೇ ಮೇಲೆ ಯು ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್. ಈಗಿನಿಂದ ನಿಮ್ಮನ್ನು ಸಸ್ಪೆಂಡ್ ಮಾಡಿದ್ದೀನಿ, ಬಟ್ಟೆ ಬಿಚ್ಚು ಹೋಗ್ರಿ. ಐ ಸೇ ಡೂ ಇಟ್ ನೌ. ಇದುವರೆಗೂ ನಿಮಗಾಗಿರೋ ಅನ್ಯಾಯಕ್ಕೆ ನಾನು ಡಿಪಾರ್ಟ್ಮೆಂಟ್ ಪರವಾಗಿ ಕ್ಷಮೆ ಕೇಳ್ಕೋತೀನಿ. ಇನ್ನು ಮುಂದೆ ಹೀಗಾಗದಿರೋ ಹಾಗೆ ನಾನು ನೋಡ್ಕೋತೀನಿ. ಸರ್, ಇಷ್ಟೆಲ್ಲ ಆಗಿದ್ದು ಅಮರ್ಗಾಗಿ. ಅವನು ನೀವು ತಿಳ್ಕೊಂಡಿರೋ ಹಾಗೆ ಕೆಟ್ಟವನಲ್ಲ ಸರ್, ಅವನಿಗೆ ನ್ಯಾಯ ಸಿಕ್ಕಲಿಲ್ಲ ಅಂತ ಕೆಟ್ಟವನಾದ ಅಷ್ಟೇ. ಅವನು ಹೀಗಾಗೋದಕ್ಕೆ ಕಾರಣ ಏನು ಅಂತ ಗೊತ್ತಾ ಸರ್? ಬಿಸಿ ಬಿಸಿ ಸುದ್ದಿ, ಕುಮಾರ್ ಕೊಲೆ ಪ್ರಕರಣಕ್ಕೆ ಹೊಸ ತಿರುವು, ಲಾಕಪ್ ಡೆತ್ ಶಂಕೆ, ಮಂತ್ರಿ ಮಹಾದೇವಯ್ಯನ ಕೈವಾಡ. ಬಿಸಿ ಬಿಸಿ ಸುದ್ದಿ. ದುಡ್ಡು? ಯಾವ ದುಡ್ಡು? ನಮ್ಮ ಮನೆ ಅಡ ಇಟ್ಟು 100,000 ರೂಪಾಯಿ ತಂದು ಕೊಟ್ನಲ್ಲ,
ಆ ದುಡ್ಡು ಮನೆ ದುಡ್ಡು ನನಗೊಂದು ಅರ್ಥ ಆಗ್ತಿಲ್ವಲ್ಲ ಸರ್. ನೀವು ಏನ್ ಮಾತಾಡ್ತಿದ್ದೀರಾ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ನನಗ್ ಗೊತ್ತಿಲ್ಲ ಸರ್. ಆದ್ರೆ ನೋಡು ಕುಮಾರ್ ಸರ್, ನೋಡು ಕುಮಾರ್, ಗೊತ್ತಿದ್ದು ಮಾತಾಡಿದ್ರೆ ರಾಜ್ಯ ಕಟ್ಟೋಕ್ಕಾಗತ್ತಾ, ದೇಶ ಆಳಕ್ಕಾಗತ್ತಾ? ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ನೀನ್ ಯಾರು ಅಂತಾರೆ ಗೊತ್ತಿಲ್ಲ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಟೋಗು. ಹಾಗನ್ಬೇಡಿ ಸರ್. ಸರ್, ನನ್ನ ಆಸೆ ನೆರವೇರಿಸೋಕ್ಕೋಸ್ಕರ ಇದೊಂದು ಮನೇನು ಅಡ ಇಟ್ಟು ನಮ್ಮ ತಾಯಿ ದುಡ್ಡು ಕೊಟ್ಟಿದ್ದಾರೆ ಸರ್. ಈಗ ನೀವು ಕೆಲಸ ಕೊಡಿಸ್ಲಿಲ್ಲ ಅಂದ್ರೆ ನಾನು ಉಸಿರೇ ಇಟ್ಟಿರೋ ಪೊಲೀಸ್ ಕೆಲಸದ ಜೊತೆ ನನ್ನ ಮೇಲೆ ಉಸಿರೇ ಇಟ್ಟಿರೋ ನಮ್ಮ ತಾಯಿನೂ ಕಳ್ಕೋಬೇಕಾಗುತ್ತೆ ಸರ್. ಪ್ಲೀಸ್ ಸರ್, ಪ್ಲೀಸ್. ನಿಮ್ಮಮ್ಮನ್ನ ಕಳ್ಕೊಂಡ್ರೆ ದೇಶಕ್ಕೇನು ನಷ್ಟ ಆಗಲ್ಲ, ಆದ್ರೆ ಈಗ ನೀನ್ ಇಲ್ಲಿಂದ ಹೋಗದೆ ಹೋದ್ರೆ ಇವಳಿಗಂತೂ ನಷ್ಟ. ಯಾಕೇಳು, ಇವಳು ಅಮ್ಮ ಆಗೋ ಟೈಮು ಮೀರೋಗತ್ತೆ. ಅದಕ್ಕೆ ಸರ್ ಹೋಗು, ಸರ್ ಹೋಗು, ಹೋಗು ಪ್ಲೀಸ್ ಸರ್, ಹೋಗು ಸರ್. ಹೋಗಲ್ಲ. ಅಮ್ಮ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ದಿರೋ ನೀನು ನಮ್ಮಮ್ಮನ್ನ ನಾಲ್ಕು ಜನಕ್ಕೆ ಮೈಮಾರೋ ಇವಳಿಗೆ ಹೋಲಿಸ್ತಾ ಇದೀಯಾ? ಕೆಲಸ ಕೊಡಿಸ್ತೀರಿ ಅಂತ ನನ್ನ ಹತ್ರ ದುಡ್ಡು ತಗೊಂಡು ಈಗ ನಾನು ಯಾರೋ ಗೊತ್ತಿಲ್ಲ ಅಂತೀಯ? ನಮ್ಮಮ್ಮ ಸತ್ರೆ ದೇಶಕ್ಕೇನು ನಷ್ಟ ಇಲ್ಲ ಅಂತೀಯ? ನಿನ್ನಂತವರು ಸತ್ರೆ ದೇಶಕ್ಕೇನು ನಷ್ಟ ಇಲ್ಲ ಕಣು. ನಾನು ನಿನ್ನ ಬಿಡಲ್ಲ, ನಾನು ನಿನ್ನ ಬಿಡಲ್ಲ. ನಿನ್ನಂತವರು ಬದುಕಿ ನನ್ನಂತವರು ಸಾಯೋದಕ್ಕಿಂತ ನಿನ್ನಂತವ್ರನ್ನ ಸಾಯಿಸಿ ನನ್ನಂತವ್ರನ್ನ ಉಳಿಸ್ಕೊಳ್ತೀನಿ. ಎಸ್, ಉಳಿಸ್ಕೊಳ್ತೀನಿ, ಉಳಿಸ್ಕೊಳ್ತೀನಿ. ಇದು ಒಬ್ಬ ಪೊಲೀಸ್ ಆಫೀಸರ್ಗೆ ಇರಬೇಕಾದ ಎಲ್ಲ ಅರ್ಹತೆಗಳು ನಿನ್ನಲ್ಲಿದೆ. ನಾನಿಟ್ಟ ಟೆಸ್ಟ್ ಅಲ್ಲಿ ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ, ನಿನಗೆ ಕೆಲಸ ಗ್ಯಾರಂಟಿ. ನನ್ನಿಂದ ನಂಬಕ್ಕಾಗ್ತಿಲ್ಲ ಸರ್, ಕೆಲಸ ಸಿಗ್ಲಿಲ್ಲ ಅನ್ನೋ ಕೋಪದಲ್ಲಿ ದೇವರಂತ ನಿಮ್ಮನ್ನ ಬೈದು ನಿಮ್ ಮೇಲೆ ಕೈ ಮಾಡಿಬಿಟ್ಟೆ ಸರ್. ದಯವಿಟ್ಟು ನನಗ್ ಕ್ಷಮಿಸಿ ಸರ್, ನನಗ್ ಕ್ಷಮಿಸಿ ಸರ್. ನಾನು ನಿನ್ನ ಕ್ಷಮಿಸೋದಿಲ್ಲ ಸರ್. ನೀನೊಬ್ಬ ಪೊಲೀಸ್ ಆಫೀಸರ್, ನಾನೇ ಅಲ್ಲ, ಸಿಎಂ ಆಗ್ಲಿ ಪಿ ಎಂ ಆಗ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೋಬೇಕು. ಸಿನ್ಸಿಯರ್ ಪೊಲೀಸ್ ಆಫೀಸರ್ ಅಂತ ಹೆಸರು ತಗೋ, ಆಗಲೇ ನಾನು ನಿಂಗೆ ಕ್ಷಮಿಸೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಾರ್ತಿ, ಹಲೋ ಪೊಲೀಸ್ ಹೆಡ್ ಕ್ವಾರ್ಟರ್ಸ್. ಏನ್ ವಿಷಯ ಸರ್, ಯಾಕೆ ಅರ್ಜೆಂಟ್ ಆಗಿ ಕರೆದಿದ್ದು? ಈ ಮಹಾನುಭಾವ ಪೇವರ್ಸಿ ನನ್ನ ಮಗ ನನ್ನ ಮನೆಗೆ ನುಗ್ಗಿ ನನ್ನ ಮೇಲೆ ಕೈ ಮಾಡ್ದ. ಹೇಸ್ಗೆ ತಿನ್ನೋ ನಾಯಿಗಳೆಲ್ಲ ನನ್ನ ಮೈ ಮೇಲೆ ಹಾರೋ ಆಗಾಯ್ತು. ಇವನ್ನ ಲಾಕಪಲ್ ಹಾಕಿ ಬೆಂಡೆತ್ತಿ ನನ್ನನ್ನು ಕೊಲೆ ಮಾಡಕ್ ಬಂದಿದ್ದ ಅಂತ ಮುಚ್ಚಲಿಕ್ಕೆ ಬರ್ಸ್ಕೋ. ನಾನ್ ನಿನ್ನ ಸುಮ್ಮನೆ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ನನ್ನ ಹತ್ರ ದುಡ್ಡು ತಗೊಂಡು ನನಗೆ ಮೋಸ ಮಾಡ್ತೀಯಾ?